ಅದನ್ನು ಸರಿಮಡಿಸಪ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ. 132 ವರ್ಷದಲ್ಲಿ ಇಂಥ ಏಳು ಬೀಳುಗಳನ್ನು ನೋಡಿಕೊಂಡೇ ಕಾಂಗ್ರೆಸ್ ಪಕ್ಷ ಬಂದಿದೆ. ವ್ಯಕ್ತಿಗತವಾಗಿ ಯಾರಾದರೂ ಕೂಡ ಪಕ್ಷದ ಬಗ್ಗೆ ನಾನೇನೋ ಮಾಡಿಬಿಡ್ತೀನಿ ಅಂತ ಹೇಳಿ ಕಲ್ಪನೆ ಇಟ್ಕೊಂಡಿದ್ದರೆ ಅದು ಸಾಧ್ಯ ಆಗೋದಿಲ್ಲ. ನನ್ನಂಥವರು ಸಾಕಷ್ಟು ಜನ ಬಂದು ಹೋಗಿರ್ತಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ PCC ಇರ್ಬೋದು, AICC ಇರ್ಬೋದು, ಅವರು ಅದನ್ನು ನಿಭಾಯಿಸ್ತಾರೆ. ಕಾಂಗ್ರೆಸ್ ಈಗಾಗಲೇ ಅದನ್ನು ಗಮನಿಸಿದ್ದೇವೆ. ನಾವೆಲ್ಲರೂ ಕೂಡ ಪಕ್ಷ ನಾವೆಲ್ಲ ದುಡಿದು ಪಕ್ಷವನ್ನು ಕಟ್ಟಬೇಕಾದಂಥದ್ದು. ಅಂಥದ್ರಲ್ಲಿ ನಮ್ಮ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಪಕ್ಷದ ಇದಕ್ಕೋಸ್ಕರ ತರೋದು ಸರಿ ಕಾಣಿಸಲ್ಲ. ಅಲ್ಲ, ಹೇಳ್ತಾ ಇದ್ದಾರೆ, ನಾನು ಕೇಳಿದ್ದೇನೆ. ನಾನು ಭಾಳ ದಿವಸದಿಂದ ಕೇಳ್ತಾಲೇ ಇದ್ದೀನಿ, ಅವರು ರಾಜೀನಾಮೆ ಕೊಡ್ತೀವಿ ಅಂತ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರು ಕೊಟ್ಟರೆ ಮುಂದಿನ ಕ್ರಮ ಏನು ತೊಗೋಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಕೊಡದೇ ಇದ್ದರೆ ಪಕ್ಷದಲ್ಲಿ ಅವ್ರಿಗೇನು ಕೆಲಸ ಕೊಡಬೇಕು, ಅವರನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡ್ತೀವಿ. ಒಂದು ವೇಳೆ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರೆ ರಾಜೀನಾಮೆ ಒಪ್ಪಿಕೊಂಡು ಅದಕ್ಕೆ ಅವರು ಶಾಸಕರಿದ್ದಾರೆ, ಆ ಶಾಸಕ ಸ್ಥಾನ ಖಾಲಿಯಾಗುತ್ತೆ. ಇನ್ನೂ ನಮಗೆ 4 ವರ್ಷ ಇದೆ, ನಮಗೇನು ಜನ ಎಲೆಕ್ಟ್ ಮಾಡಿದ್ದಾರೆ, ಇನ್ನೂ 4 ವರ್ಷ ಇದೆ. ಆ 4 ವರ್ಷದಲ್ಲಿ ಮತ್ತೆ ಚುನಾವಣೆ ಆಗೋಕ್ಕೆ ಸಾಧ್ಯತೆ ಇದೆ, ಅದಕ್ಕೆ ನಾವು ತಯಾರಿ ಮಾಡ್ಕೊಳ್ತೀವಿ. ಮಾಡ್ತಾ ಇದ್ದೇವಲ್ಲ, ಪ್ರತಿನಿತ್ಯ ಮಾಡ್ತಾ ಇದ್ದೀವಿ. ನಿನ್ನೆ ಕೂಡ ನಾನು ಪ್ರಯತ್ನ ಮಾಡಿದೆ ಅವರಿಗೆ, ನಾನು ಮಾತಾಡಬೇಕು ಅಂಥೇಳಿ. ನಿನ್ನೆ ನಾವು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಗೊತ್ತಾಯಿತು, ನಾನು ಪ್ರಯತ್ನ ಮಾಡಿದೆ, ನನಗೆ ಸಿಗಲಿಲ್ಲ ಅವರು. ನಾವೆಲ್ಲ ಪ್ರಯತ್ನ, ಯಾರೂ ಕೂಡ ನಾವು ಅಂಥ ಒಬ್ಬ ಸ್ನೇಹಿತನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಯುವ ಕಾಂಗ್ರೆಸ್ಸಿಂದ ಬಂದಿದ್ದಾರೆ, ಐದು ಬಾರಿ ಶಾಸಕರಾಗಿದ್ದಾರೆ. ಒಬ್ಬ ಸೀನಿಯರ್ ಪಕ್ಷದ ಕಾರ್ಯಕರ್ತ ಅಂದಮೇಲೆ ನಾವು ಅಷ್ಟು ಸುಲಭ ಬಿಟ್ಕೊಡೋದಿಲ್ಲ. ಮಾತಾಡ್ತಾರೆ, ಜನತಾದಳದಿಂದ ಬಂದವರು ಪಾರ್ಟಿನ ಹಾಳು ಮಾಡಿದರು, ನಮ್ಮ ಪಾರ್ಟಿ ಚೆನ್ನಾಗೇ ಇತ್ತು ಅನ್ನೋಂಥ ಮಾತನ್ನು ಅವರೇ ಹೇಳಿದ್ದ. ಅವರೇ ಹೇಳಿ ಸರ್, ಹಾಗಾದರೆ ಅವರ ವೈಯಕ್ತಿಕ ಅಭಿಪ್ರಾಯ ಅದು. ನಮ್ಮಲ್ಲಿ ಆ ರೀತಿ ಒಂದು ಬಾರಿ ನಾವು ಪಕ್ಷಕ್ಕೆ ಸೇರಿಸ್ಕೊಂಡ ಮೇಲೆ ಅವರು ಆ ಪಕ್ಷದಿಂದ ಬಂದಿದ್ದರು, ಈ ಪಕ್ಷದಿಂದ ಬಂದಿದ್ದರು ಅಂತೇಳಿ ನಾವು ಅವರಿಗೆ ಟ್ರೀಟ್ ಮಾಡೋದಿಲ್ಲ. ಅದರಿಂದ ನಮಗೆ ಅದು ವೈಯಕ್ತಿಕವಾಗಿ ಅವರೇನಾದರೂ ಆ ರೀತಿ ಅಭಿಪ್ರಾಯ ಪಟ್ಟಿರ್ಬೋದು. ಪಕ್ಷದಲ್ಲಿ ಪಕ್ಷ ಆ ರೀತಿ ಯಾರನ್ನು ಆ ರೀತಿ ತೀರ್ಮಾನ. ಜನತಾದಳ ಬಂದಿದ್ದರಿಂದ ಪರಮೇಶ್ವರ್ CM ಅವರು ತಪ್ಪು ಅನ್ನೋಂಥದ್ದು ಮಾತ್ರ ಅದೆಲ್ಲ ನೋಡಿ, ನಮ್ಮಲ್ಲಿ ಮುಖ್ಯಮಂತ್ರಿ ಸ್ಥಾನ ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡ್ನವರು. ಯಾರಿಗೆ ಸಾಮರ್ಥ್ಯ ಇದೆ, ಅರ್ಹರಿದ್ದಾರೆ, ಅನುಭವ ಇರುತ್ತೆ ಮತ್ತು ರಾಜ್ಯದ ಆಡಳಿತವನ್ನು ನಡೆಸ್ತಾರೆ ಅನ್ನೋದಕ್ಕೆ ಜೊತೆಗೆ ಅವರ ಸೀನಿಯಾರಿಟಿ ಮತ್ತೊಂದು ಎಲ್ಲವನ್ನು ಗಮನಿಸಿ ತೀರ್ಮಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಶಾಸಕರ ಅಭಿಪ್ರಾಯ ಭಾಳ ಮುಖ್ಯ ಆಗ್ತದೆ. ಶಾಸಕರ ಅಭಿಪ್ರಾಯ ತಗೊಂಡು CLP ಆ ನಂತರ ಹೈಕಮಾಂಡ್ನವ್ರು ಮಾಡ್ತಾರೆ. ಯಾರು ನೋಡೋಣ, ಸರ್ಕಾರ ಸುಭದ್ರವಾಗಿದೆ. ನಾನು ನಿನ್ನೆ ದಿವಸ ಕೂಡ ಮುಖ್ಯಮಂತ್ರಿಗಳು, ನಾನು, ಮಾನ್ಯ ಶಿವಕುಮಾರ್ ಅವರು ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಸರ್ಕಾರ ಸುಭದ್ರವಾಗಿದೆ. ನಾವು ಇಷ್ಟು ದಿವಸ, 1 ತಿಂಗಳ ಆಡಳಿತ, ರಾಜ್ಯದಲ್ಲಿ ಬರಗಾಲ ಇದೆ ಮತ್ತು ಕುಡಿಯೋ ನೀರಿಗೆ ಕಷ್ಟ ಇದೆ, ಇದನ್ನೆಲ್ಲವನ್ನು ಕೂಡ ನಿನ್ನೆ ದಿವಸ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು, ನಾನು, ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಯಾವ ತೊಂದರೆಯೂ ಆಗೋದಿಲ್ಲ. ಸುಭದ್ರವಾಗಿ ನಾವು 4 ವರ್ಷ ಸರ್ಕಾರ ಅಬ್ಸರ್ವರ್ಸು ರಮೇಶ್ ಜಾರಕಿಹೊಳಿ ಕಂಪ್ಲೇಂಟ್ ಕೊಟ್ಟಿದ್ರು, ಅದು ಕಂಪ್ಲೇಂಟ್ ಎಲ್ಲಿ ಬಂತು, ಏನು ಆಕ್ಷನ್ಸ್ ಅದು? ನಮ್ಮ ಯುದ್ಧದಲ್ಲಿ ಕೈಕೊಟ್ಟ ಸೈನಿಕ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಒಂದು ಶಿಸ್ತು ಸಮಿತಿ ಅಂತ ಮಾಡಿಕೊಂಡಿದ್ದೇವೆ. ಆ ಶಿಸ್ತು ಸಮಿತಿ ಮುಂದೆ ಇಂಥ ಕಂಪ್ಲೇಂಟ್ಸ್ ಎಲ್ಲ ಹೋಗುತ್ತೆ. ಅದು ಅವರೇನು ತೀರ್ಮಾನ ಮಾಡಿ ಪರಿಶೀಲನೆ ಮಾಡ್ತಾರೆ. ಸಂದರ್ಭ ಬಂದರೆ ಅವರೇ ಬಂದು ಆ ಸಮಿತಿನೇ ಬಂದು ಇಲ್ಲೆಲ್ಲ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡಿ ಸಂಗ್ರಹಣೆ ಮಾಡ್ತಾರೆ ವಿಷಯಗಳನ್ನ. ಅದಾದ್ಮೇಲೆ ಈ ತೀರ್ಮಾನ ಮಾಡ್ತಾರೆ. ವರ್ಷಗಳ ಇತಿಹಾಸದಲ್ಲಿ ಸೈದ್ಧಾಂತಿಕ ಸಂಘರ್ಷಗಳಾಗಿರ್ಬೋದು ಕಾಂಗ್ರೆಸ್ನಲ್ಲಿ, ಈಗ ವೈಯಕ್ತಿಕ ಕಿಸರಾಟ ಶುರುವಾಗಿರೋದು ಇದೇ ಮೊದಲು. ಇಂಥದ್ದು ಭಾಳ ಕಡೆ ಆಗಿದೆ. ಇವತ್ತು ಇಷ್ಟು ಮಟ್ಟಿಗೆ ಆಗಿಲ್ಲ ಅಂದ್ರೆ ಅದನ್ನ ನಾವು ಯಾವ ರೀತಿ ನಿಭಾಯಿಸಬೇಕು ಅನ್ನೋದಕ್ಕೆ ಸಾಮರ್ಥ್ಯ ಇದೆಯಲ್ಲ ಕಾಂಗ್ರೆಸ್ಗೆ. ಇಂತಹ ಏಳು ಬೀಳುಗಳನ್ನ ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ದೇವೆ. ಕಾಂಗ್ರೆಸ್ ವಿಭಜನೆ ಆಗಿರೋದನ್ನು ತಾವು ನೋಡಿದ್ದೀರಾ. ಇದೆಲ್ಲ ಹೊಸದೇನಲ್ಲ, ಆದರೂ ನಾವು 132 ವರ್ಷ
ಸರ್ವೈವ್ ಆಗಿದ್ದೇವೆ, ಇನ್ನೂ ಸರ್ವೈವ್ ಆಗಿದೆ. ಇಷ್ಟು ವರ್ಷ ಸಂಘರ್ಷದಲ್ಲಿ ವಿಭಜನೆ ಆದಾಗ ಕೂಡ ಇಂಥ ವೈಯಕ್ತಿಕ ಕಿಸರಾಟಗಳು ಇರಲಿಲ್ಲ. ಒಬ್ಬರು ಇನ್ನೊಬ್ಬರನ್ನ ಈ ಕಿಲೋಮಟ್ಟಿಗೆ ನಿಂದಿಸೋದು ಅಥವಾ ಹಿಂಗೆ ಬೀದಿಗೆ ತಂದು ನಿಲ್ಲಿಸೋದು, ನೀವು ಕಾಂಗ್ರೆಸ್ ನಿಭಾಯಿಸೋಕ್ ಶಕ್ತಿ ಇದ್ರೂ 6 ತಿಂಗಳಿಂದ ಸುಮ್ಮನೆ ಇದೆ ಕಾಂಗ್ರೆಸ್. ಅದಕ್ಕೆ ಇದು ಲಾಂಗ್ ರೋಪ್ ಅಂತೀವಿ. ಒಂದು ಹೆಚ್ಚು ಒಂದಿಷ್ಟು ಅವರಿಗೂ ಅವಕಾಶಗಳನ್ನ ಕೊಡಬೇಕಾಗುತ್ತೆ. ನಮ್ಮಲ್ಲಿ ನ್ಯಾಚುರಲ್ ಜಸ್ಟಿಸ್ ಅಂತ ಇರುತ್ತಲ್ಲ, ಆದ್ರಿಂದ ಅವರಿಗೂ ಅವಕಾಶ ಕೊಡಬೇಕಾಗುತ್ತೆ. ಆನಂತರ ಪಕ್ಷ ಒಂದು ತೀರ್ಮಾನಕ್ಕೆ ಬಂದೇ ಬರ್ತದೆ. ಮುಖ್ಯಮಂತ್ರಿಗಳು ರಮೇಶ್ ಜಾರಕಿಹೊಳಿಗೆ ನಮ್ಮ ಪಕ್ಷ ಸೇರ್ಕೊಂಡ್ಬಿಡಿ ಅಂತ ಒಂದು ಆಫರ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ತಾವು KPCC ಅಧ್ಯಕ್ಷರಾಗಿದ್ದಾಗ ಇಂಥ ಗೊಂದಲಗಳಿರಲಿಲ್ಲ, ಈಗ ಯಾಕಂತ ಇಲ್ಲ, ಅದು ಸಂದರ್ಭಾನುಸಾರ ಬರುತ್ತೆ. ಅದೇನು ಯಾವುದು ಹೇಳಿ ಕೇಳಿ ಬರೋದಿಲ್ಲ. ಯಾರು ಅಧ್ಯಕ್ಷರಿದ್ರು ಇಂಥ ಘಟನೆಗಳು ಬಂದು, ಈಗ ನಾನೇ ಅಧ್ಯಕ್ಷ ಮುಂದುವರೆದಿದ್ದೆ ಅಂತ ಇತ್ತು ಇಟ್ಕೊಳ್ಳಿ ಈ ಸಂದರ್ಭದಲ್ಲಿ, ಈಗ ಬಂದೇ ಬಂದಿರ್ತಾಯಿತ್ತು, ಅದನ್ನ ಹೇಳಕ್ ಬರೋದಿಲ್ಲ. ರಾಜಕೀಯದಲ್ಲಿ ಈ ಮಟ್ಟದ ರಾಜಕಾರಣ ನೋಡಿದ್ರ ನೋಡಿ, ಕಲುಷಿತ ವಾತಾವರಣ ಆಗ್ತಾ ಇದೆ ಅನ್ನೋದು ಇಡೀ ದೇಶದಲ್ಲಿ, ಬರೀ ನಮ್ದಷ್ಟೇ ಅಲ್ಲ, ಇಡೀ ದೇಶದಲ್ಲೇನೆ ರಾಜಕಾರಣದಲ್ಲಿ ಸಾರ್ವಜನಿಕ ಬದುಕು ಎಲ್ಲೋ ಒಂದು ಕಡೆ ಕಲುಷಿತ ಆಗುತ್ತೆ ಅಂತೇಳಿ ಅನೇಕ ಜನ ಇದನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಡೆಮೋಕ್ರೆಸಿಗೆ ಕೂಡ ತೊಂದರೆ ಆಗ್ತದೆ ಇಂಥದ್ದೆಲ್ಲ ಘಟನೆಗಳು ನಡೆದ್ರೆ ಅನ್ನೋವರೆಗೂ ಮಾತನಾಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ.